ಸೊ ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಮನಸ್ಸಿಗೆ ಹತ್ತಿರವಾಗಿತ್ತು ಈ ಸಿನಿಮಾ ಅಂತ. ಅವ್ರಿಗೆ ಒಂದು ಡೈಲಾಗ್ ಕೊಟ್ಟರೆ ಸೆಟ್ಟಲ್ಲೇ ಇಂಪ್ರೂವೈಸ್ ಮಾಡಿ ಅಥವಾ ಅದೇ ಒಂದು 10 ನಿಮಿಷದಲ್ಲಿ ಕಲಿತು ಅದನ್ನು ಹೋಗಿ ಡೈಲಾಗ್ ಡೆಲಿವರ್ ಮಾಡಿ ಅದನ್ನು ಮರೆತು ಬಿಡ್ತಾರೆ ಅವ್ರು ಯೂಶ್ವಲಿ ಎಲ್ಲ ಸಿನಿಮಾಗಳಲ್ಲೂ. ಬಟ್ ಈ ಸಿನಿಮಾದ ಡೈಲಾಗ್ನ ಅವರೂ ಮರೀಲಿಲ್ಲ, ಜೊತೆಲಿರೋ ನಮ್ಗೆಲ್ರಿಗೂ ಮರೆಯೋಕ್ಕೂ ಬಿಡಲಿಲ್ಲ. ಅಷ್ಟು ಸತಿ ಪ್ರಾಕ್ಟೀಸ್ ಮಾಡಿ 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 ಇವಾಗ ನಾನು ಬೇಕಾದರೆ ಈ ಡೈಲಾಗ್ ಹೇಳ್ಬೋದು, ಹಿಂದಿನಿಂದ ಬಂದು ಬೆನ್ನಿಗೆ ಚೂರಿ ಹಾಕಿದ ಅಂತ. ಸೊ ಅದಷ್ಟು ಸತಿ ಅವ್ರು ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ ಇತ್ತು ಈ ಸಬ್ಜೆಕ್ಟ್ ಮೇಲೆ. ಇನ್ನೊಂದು ನಂಬಿಕೆ ರಾಮನಾರಾಯಣ್ ಸರ್ ಮೇಲೆ, ಯಾಕಂದರೆ ಐ ಥಿಂಕ್ ರಾಮನಾರಾಯಣ್ ಸರ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅವರ ಮೊದಲನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ಹೀರೋಯಿನ್ ನಾನಾಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಅದಾಗಲಿಲ್ಲ. ಅದಾದಮೇಲೆ ನನ್ನ ಚಿರೋಕ್ ಹೇಳಿದೆ ನಾನು ಈ ಥರ ರಾಮನಾರಾಯಣ್ ಅವ್ರ ಸಿನಿಮಾ ಮಾಡ್ತಿಲ್ಲ ಫಾರ್ ರೀಸನ್ಸ್ ಅಂತ. ಆವಾಗ ಯಾಕೆ ಅವ್ರ ಸಿನಿಮಾ ಮಾಡ್ತಿಲ್ಲ, ಅವ್ರು ಎಷ್ಟು ಒಳ್ಳೆ ಡೈರೆಕ್ಟರ್ ಗೊತ್ತಾ, ಅವ್ರು ಎಷ್ಟು ಟ್ಯಾಲೆಂಟೆಡ್, ನೀನು ತಪ್ಪು ಮಾಡಿದೆ ಅವ್ರು ಮಾಡೋ ಸಿನಿಮಾ ಬಿಟ್ಟು ಅಂತ ನನಗೆ ಹೇಳಿದರು. ಅದು ಹಾಗೇನೇ ಆಯಿತು, ಯಾಕಂದರೆ ಅವ್ರು ಅಷ್ಟು ಒಳ್ಳೆ ಡೈರೆಕ್ಟರು. ಬಟ್ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ಚಿರುಗಿತ್ತು. ಸೊ ಸರ್ ಹೋಗಿ ಅವ್ರಿಗೆ ಕತೆ ಹೇಳೋದಕ್ಕೂ, ಅವ್ರದನ್ನ ಒಪ್ಕೊಂಡು ಈ ಸಿನಿಮಾನ ಮಾಡೋಕ್ಕೆ, ಶಿವು ಸರ್ನ ನಿರ್ಮಾಪಕರಾಗಿ ಹಾಕೊಳ್ಳೋದಕ್ಕೂ ಎಲ್ಲ, ಇಟ್ ವಾಸ್ ಐ ಥಿಂಕ್ ಡೆಸ್ಟಿನ್ ಅಂತಾನೆ ಅನ್ಸುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.